ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಸಂಸದ ತೇಜಸೂರ್ಯ, ಜನಪ್ರಿಯ ಶಾಸಕರ ಉದಯ ಗರುಡಾಚಾರ್ ಹಾಗೂ ಗರುಡ ಫೌಂಡೇಶನ್ ಅಧ್ಯಕ್ಷರಾದ ಮೇದಿನಿ ಗರುಡಾಚಾರ್ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದ ಕಷ್ಟದಲ್ಲಿರುವ ಜನರಿಗೆ ಒಂದು ಕುಟುಂಬಕ್ಕೆ ಬೇಕಾದ ವಸ್ತುವನ್ನು ಹಾಗೂ ಸಾವಿರಾರು ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೆರೆಯಲ್ಲಿ ಇವತ್ತು ಜನ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಬೆಂಗಳೂರು ದಕ್ಷಿಣದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸಿ ಅಲ್ಲಿಗೆ ನಾವೊಂದು ಸಹಾಯ ಹಸ್ತ ಚಾಚಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ. ಆ ದಿಕ್ಕಿನಲ್ಲಿ ಇವತ್ತು ಚಿಕ್ಕಪೇಟೆಯ ಜನಪ್ರಿಯ ಶಾಸಕರಾದಂಥ ಉದಯ ಗರುಡಾಚಾರ್ ಹಾಗೂ ಗರುಡ ಫೌಂಡೇಶನ್ನ ಮುಖ್ಯಸ್ಥರಾದಂಥ ಮೇದಿನಿ ಗರುಡಾಚಾರ್ ಅವರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಗಟ್ಟಲೆ ಪಾತ್ರೆಗಳನ್ನು, ಏಕೆಂದರೆ ಅಲ್ಲಿ ಯಾರ್ಯಾರು ನೆರೆಯಲ್ಲಿ ಕಷ್ಟಪಟ್ಟು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅವ್ರಿಗೀಗ ತಕ್ಷಣವಾಗಿ ಮನೆಗಳಿಗೆ ವಾಪಸ್ ಹೋದ ಮೇಲೆ ಅವ್ರಿಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮತ್ತೆ ಅವರ ಸಾಮಾನ್ಯ ಜೀವನ ಸ್ಥಿತಿಗೆ ಬರಬೇಕು ಅಂತಂದರೆ ಅವ್ರಿಗೆ ಸಹಕಾರ ಆಗುವಂಥ ದೃಷ್ಟಿಯಿಂದ ಅವರಿಗೆ ಹೊಸ ಪಾತ್ರೆ ಮತ್ತು ಸೌಟುಗಳು, ತಟ್ಟೆಗಳು, ಲೋಟಗಳು ಇದೆಲ್ಲದನ್ನು ಇವತ್ತು ಗರುಡ ಫೌಂಡೇಶನ್ ಅವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಜನಕ್ಕೆ ಇವತ್ತು ಇವರ ವತಿಯಿಂದ ಬೆಳಗಾವಿ, ಚಿಕ್ಕೋಡಿ ಮತ್ತು ಬಾಗಲಕೋಟೆಯ ಜಿಲ್ಲೆಯ ಪರಿಹಾರ ಕೇಂದ್ರಗಳಿಗೆ ಇವತ್ತು ರಾತ್ರಿ ಇಲ್ಲಿಂದ ಲಾರಿ ಹೊರಟು ಇದನ್ನು ನಾಳೆ ತಲುಪಿಸುವಂಥದ್ದಿದೆ. ಬೆಂಗಳೂರು ದಕ್ಷಿಣದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮತದಾರರ ಪರವಾಗಿ, ನಾಗರಿಕರ ಪರವಾಗಿ ಉದಯ ಗರುಡಾಚಾರ್ ಅವರಿಗೂ ಮತ್ತು ಮೇದಿನಿ ಗರುಡಾಚಾರ್ ಅವರಿಗೂ ಮತ್ತು ಗರುಡ ಫೌಂಡೇಶನ್ನ ತಂಡಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಇವತ್ತು ರಾತ್ರಿ ಹೊರಟಿದ್ದೀವಿ, ನಾಳೆ ಈ ಎರಡು ಮೂರು ಜಿಲ್ಲೆಗಳು ಯಾವ್ದು ಹೇಳಿದ್ವಿ ಅಲ್ಲಿಗೆ ವಿಸಿಟ್ನ ಕೊಟ್ಟು ಎರಡು ದಿನ ಅಲ್ಲಿದ್ದು ಬರ್ತಾ ಇದ್ದೀವಿ. ನಾನು ನಮ್ಮ ಸಂಸದರಾಗಿರುವ ತೇಜಸ್ವಿ ಸೂರ್ಯ ಅವರು ಇದರ ಬಗ್ಗೆ ಚರ್ಚೆ ಮಾಡಿದಾಗ ತೇಜಸ್ವಿ ಅವರು ಏನು ಹೇಳಿದ್ರು ಅಂದರೆ, ಅಣ್ಣ ಈಗ ಎಲ್ಲ ಸಾಮಗ್ರಿಗಳು ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ, ಅವರಿಗೆ ಈ ಕಳಿಸ್ಬೇಕು ಅಂತ ಹೇಳಿದ್ರೆ ಪಾತ್ರೆ ಸಾಮಗ್ರಿಗಳನ್ನು ಕಳಿಸಿ, ಅದ್ರ ಜೊತೆಯಲ್ಲಿ ಬ್ಲ್ಯಾಂಕೆಟ್ಸ್ ಕಳಿಸಿ, ಬೆಡ್ಶೀಟ್ಸ್ ಕಳಿಸಿ ಅಂತ ಹೇಳಿದ್ರು. ನಿನ್ನೆ ನಾವು ಅಲ್ಲಿ ಜೈನ್ ಭವನ್ ಹತ್ರ ಹೋಗ್ಬಿಟ್ಟು ನಮ್ಮ ಇಂದರ್ ಅವರ ನೇತೃತ್ವದಲ್ಲಿ ಹಲವಾರು ಬ್ಲ್ಯಾಂಕೆಟ್ಸ್, ಸುಮಾರು ಮೂರುವರೆ ಸಾವಿರ ಬ್ಲ್ಯಾಂಕೆಟ್ಸನ್ನು ಕಳಿಸಿದ್ದೀವಿ. ಇಲ್ಲೂ ಒಂದಷ್ಟು ಬ್ಲ್ಯಾಂಕೆಟ್ಗಳು ತೊಗೊಂಡಿದ್ದೀವಿ. ಇದೆಲ್ಲ ಪಾತ್ರೆ ಸಾಮಾನುಗಳು, ಯಾಕಂದರೆ ಒಂದು ಫ್ಯಾಮಿಲಿಗೆ ನೋಡಿ, ಇದು ನಾಲ್ಕು ತಟ್ಟೆ ಇದೆ, ನಾಲ್ಕು ಲೋಟ, ನಾಲ್ಕು ಚಮಚ ಆದರೆ ಸೌಟು, ಪ್ಲಸ್ ಅದು ಪಾತ್ರೆಗಳು, ಇದನ್ನೆಲ್ಲ ಒಂದು ಸೆಟ್ ಇವರು ಕೊಡ್ತು ಅಂದರೆ ಅವ್ರಿಗೆ ಸಂತೋಷ ಆಗ್ತದೆ. ಭಯಂಕರವಾದ ಮಳೆ ಅಂತಲೇ ಹೇಳಬೇಕು. ಅಲ್ಲೆಲ್ಲರೂ ಜನ ಪಾಪ ಪ್ರವಾಹದಿಂದ ನೀರಿನಿಂದ ತತ್ತರಿಸ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಅನುಕೂಲ ಆಗಲಿ ಅಂತ ಅಂದರೆ, ಇವಾಗಾಗಲೇ ಸಾಕಷ್ಟು ಅವರಿಗೆ ಅಕ್ಕಿ ಬೇಳೆ ಅಂಥದ್ದೆಲ್ಲ ಆಹಾರ ಸಾಮಗ್ರಿಗಳು